ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿರೋದು ನಿಮ್ಮ ಫೇವ್ರೇಟ್ ನಮ್ಮನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಮ್ಯುನಿಟಿ ಪವರ್ನ ಯಾವ ರೀತಿಯಾಗಿ ಹೆಚ್ಚು ಮಾಡಿಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಈ ಹದಗೆಟ್ಟಿರುವ ವಾತಾವರಣದಲ್ಲಿ ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡಿಕೊಳ್ಳೋದು ಎಷ್ಟು ಅವಶ್ಯಕತೆ ಇದೆ ಅಂತ ಈಗಾಗಲೇ ನಿಮ್ಮೆಲ್ಲರಿಗೂ ಅದು ಗೊತ್ತಾಗಿದೆ. ಯಾಕೆಂದರೆ ನಾವು ಕರೋನಾ ಅನ್ನೋ ಮಹಾಮಾರಿಯಿಂದ ತುಂಬಾ ತೊಂದರೆಗೊಳಗಾಗಿದ್ದೀವಿ. ಈ ಕರೋನಾ ಎನ್ನೋ ಮಹಾಮಾರಿಯಿಂದ ನಾವು ಬಚಾವಾಗಬೇಕು ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಹೆಚ್ಚಾಗಿರಬೇಕು. ನಮಗೆ ತುಂಬ ಸುಲಭವಾಗಿ ಸಿಗುವಂತಹ ವಸ್ತುಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಅದೇ ರೀತಿ ನನ್ನ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಾನು ಮಾಡ್ತಿರೋ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಈ ವಿಡಿಯೋ ತುಂಬ ಜನರಿಗೆ ಸಹಾಯ ಆಗುತ್ತೆ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ತಕ್ಷಣದಲ್ಲೇ ನೀವು ಆ ವಿಡಿಯೋನ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಬೋದು ಅಂತ ನೋಡೋಣ ಅಲ್ವಾ. ಫ್ರೆಂಡ್ಸ್, ಮೊದಲನೇದಾಗಿ ಮಕ್ಕಳ ಬಗ್ಗೆ ನಾವು ಕೇರ್ ತಗೊಳ್ಳೋದು ತುಂಬಾ ಅವಶ್ಯಕವಾಗಿದೆ. ಯಾಕೆಂದರೆ ಮಕ್ಕಳ ದೇಹದಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ. ಈ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಅವರಿಗೆ ತುಂಬ ಬೇಗ ಇನ್ಫೆಕ್ಷನ್ಗಳಾಗೋದು ಅಥವಾ ಏನಾದರೂ ಜ್ವರ ಬರೋದು ಈ ಥರ ಎಲ್ಲ ತುಂಬಾ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮ ದೇಹದಲ್ಲಿ ಕೂಡ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋ ಥರ ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಫ್ರೆಂಡ್ಸ್, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಏನು ಕೊಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅಮೃತ್ ಬಳ್ಳಿ. ಅಮೃತ್ ಬಳ್ಳಿ ಅಂತೂ ನೀವು ಈಗಾಗಲೇ ಅದನ್ನು ಬಳಸ್ತಾ ಇರ್ತೀರ. ಈ ಕೊರೋನಾ ಬಂದಾಗಿಂದ ಅಮೃತ್ ಬಳ್ಳಿ ಬಳಕೆ ಕೂಡ ಹೆಚ್ಚಾಗಿದೆ. ಎಲ್ಲ ಸಿಟಿಗಳಲ್ಲೂ ಕೂಡ ಅಮೃತ್ ಬಳ್ಳಿ ಸಿಗ್ತಾ ಇದೆ. ಅಮೃತ್ ಬಳ್ಳಿಯ ರಸನ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಕೊಡೋದ್ರಿಂದ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋಲಿ ಇದು ಸಹಾಯ ಮಾಡುತ್ತೆ. ಅಂದರೆ ಅಮೃತ್ ಬಳ್ಳಿ ಕಷಾಯ ಕೊಡೋದು ಈ ಥರ ಮಕ್ಕಳಿಗೂ ಚೂರುಚೂರನ್ನ ಕೊಡ್ತಾ ಬಂದರೆ ಅವ್ರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಅದೇ ರೀತಿ ನೀವೆಲ್ಲರೂ ನುಗ್ಗೆ ಮರನ ನೋಡಿರ್ತೀರ ಅಲ್ವಾ. ಫ್ರೆಂಡ್ಸ್, ಆ ನುಗ್ಗೆ ಸೊಪ್ಪಿನ ರಸನ ತೆಗೆದು ಅದನ್ನು ಲೋ ಫ್ಲೇಮಲ್ಲಿ ಬಿಸಿ ಮಾಡಿ ಹಾಲಿನ ಜೊತೆಗೆ ಕೊಡ್ತಾ ಬಂದರೆ ಮಕ್ಕಳ ದೇಹದಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ಹುಟ್ಟಿರೋ ಮಕ್ಕಳಿಗೆ ಅಂದರೆ 3 ತಿಂಗಳ ಅಥವಾ 2 ತಿಂಗಳ ಹೀಗೆ ತುಂಬ ಎಳೆ ಮಕ್ಕಳಿಗೆ ಯಾವ ರೀತಿಯಾಗಿ ಹೆಚ್ಚು ಮಾಡ್ಬೋದು. ಈ ಬಾಲಂತಿಯರ ಆಹಾರದಲ್ಲಿ ಶುದ್ಧ ಅರಿಶಿಣ ಅಂದರೆ ಮನೆಯಲ್ಲೇ ತಯಾರಿಸಿರ್ತಿರಲ್ವಾ ಆ ಅರಿಶಿಣ, ಆ ಅರಿಶಿಣನ ಅವ್ರ ಆಹಾರದ ಜೊತೆ ಕೊಡ್ತಾ ಬಂದರೆ ಹಾಲಿಗೆ ಹಾಕ್ಕೊಡೋದು ಈ ಥರ ಮಾಡ್ತಾ ಬಂದರೆ ಅವರ ಎದೆ ಹಾಲು ಕೂಡ ಶುದ್ಧ ಆಗುತ್ತೆ. ಅದ್ರ ಜೊತೆಗೆ ಆ ಹಾಲನ್ನು ಕುಡಿತಾ ಇರೋ ಮಕ್ಕಳು ಅಂದರೆ ಎಳೆ ಗೂಸುಗಳಿಗೂ ಕೂಡ ಇಮ್ಯುನಿಟಿ ಪವರು ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಅದೇ ರೀತಿಯಾಗಿ ದಿನನಿತ್ಯ ಹಣ್ಣುಗಳನ್ನು ಸೇವಿಸೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದರಲ್ಲಿ ಯಾವ್ಯಾವ ಹಣ್ಣು ಅಂತ ನೋಡೋಣ. ಮೊದಲನೇದಾಗಿ ಕಿತ್ತಲೆ ಹಣ್ಣು. ಕಿತ್ತಲೆ ಹಣ್ಣು ತಿನ್ನೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಕಿತ್ತಲೆ ಹಣ್ಣಿನ ಜ್ಯೂಸ್ ಮಾಡಿ ಕುಡಿಯೋದು, ಕಿತ್ತಲೆ ಹಣ್ಣನ್ನು ತಿನ್ನೋದು ದಿನ ಈ ರೀತಿ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಅದರ ಜೊತೆಗೆ ದಾಳಿಂಬೆ ಹಣ್ಣು ಕೂಡ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಲು ಇದು ಸಹಾಯಕಾರಿಯಾಗುತ್ತೆ. ದಾಳಿಂಬೆ ಹಣ್ಣನ್ನು ದಿನ ಯೂಸ್ ಮಾಡಬೇಕು. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಕೂಡ ಹೆಚ್ಚಾಗುತ್ತೆ. ಅದರ ಜೊತೆಗೆ ಮೂಸಂಬಿ ಹಣ್ಣು. ಮೂಸಂಬಿ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಕೂಡ ರೋಗ ನಿರೋಧಕ ಶಕ್ತಿನ ನಾವು ಹೆಚ್ಚು ಮಾಡ್ಕೊಬೋದು. ಫ್ರೆಂಡ್ಸ್, ಇದ್ರ ಜೊತೆಗೆ ಅಮೃತ್ ಬಳ್ಳಿ. ಈಗ ನೀವು ನೋಡ್ತಿರೋದು ನಾನು ಇಲ್ಲಿ ತೋರಿಸ್ತಿದ್ದೀನಲ್ವಾ, ಅದು ಅಮೃತ್ ಬಳ್ಳಿ. ಆದರೆ ಅದು ಗಿಡ ಸ್ವಲ್ಪ ಚಿಕ್ಕದಾಗಿದೆ. ಈ ಅಮೃತ್ ಬಳ್ಳಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಈ ಅಮೃತ್ ಬಳ್ಳಿನ ತೆಗೆದುಕೊಂಡು ಅದನ್ನು ಜಜ್ಜಿ ರಸ ತೆಗೆದಿಟ್ಕೊಳ್ಳಿ. ಆ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ, ಅಂದರೆ ನೀವು 2 ಚಮಚ ರಸ ತೆಗೆದುಕೊಂಡು ಅಂತ ಇಟ್ಕೊಳ್ಳಿ. ಆ 2 ಚಮಚ ರಸಕ್ಕೆ 2 ಚಮಚ ಜೇನುತುಪ್ಪನ ಸೇರಿಸಿ ಕೆ 2 ಸಲ ಆಹಾರದ ನಂತರ ತಗೊತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಇನ್ನೊಂದು ಸಿಂಪಲ್ ಟಿಪ್ಸ್ ಏನಂದರೆ, ಪ್ರತಿದಿನ ಆಹಾರದ ನಂತರ ತಾಂಬೂಲ ಅಂದರೆ ವೀಳ್ಯದೆಲೆ ಅಡಿಕೆ ಅಂತ ಏನು ಹೇಳ್ತೀವೋ ಆ ತಾಂಬೂಲನ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಬೋದು ಅಂತ ನೀವೆಲ್ಲ ನೋಡಿದ್ರಿ ಅಲ್ವಾ. ಫ್ರೆಂಡ್ಸ್, ಮೇನಾಗಿ ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳಿಗೆ ನಮ್ಮ ಮನಸ್ಸು ಕೂಡ ತುಂಬಾ ಕಾರಣ ಆಗಿರುತ್ತೆ.
ಫ್ರೆಂಡ್ಸ್, ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು. ನಾವು ಮಾಡೋ ಯೋಚನೆಗಳು ಕೂಡ ಪಾಸಿಟಿವ್ ಆಗಿರಬೇಕು. ನಾವು ಮಾಡೋ ಯೋಚನೆ ಪಾಸಿಟಿವ್ ಆಗಿದ್ರೆ ನಮ್ಮ ದೇಹದಲ್ಲಿ ಪಾಸಿಟಿವ್ನೆಸ್ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ತನ್ನಿಂತಾನೇ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಕೂಡ ಉತ್ಸಾಹ ತುಂಬಾ ಹೆಚ್ಚಾಗುತ್ತೆ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.